ना प्रवीण नेट्टारु कोले प्रकरण के ट्विस्ट ओंदु सिक्किदे अदोंदु मोबाइल बहुदोड्ड साक्ष्यवागुत्ता अन्नुवंत प्रश्ने इरुवंतदु मोबाइल परिशीलनेयिंद सिगलिदेया असली सत्य अन्नुवंत प्रश्नेगे उत्तर सिगबेकागिदे कोलेगू मोदलु निरंतरवागि बेदरिके काल् बर्ता इत्तंते कोलेगू मोदलु निरंतरवागि थ्रेटन काल्स् बर्ता इत्तंते प्रवीण अवरिगे काल कट मारता इद्रु कूड़ा पदे पदे काल मारता इद्रंते इब्बरु करे माड़ी बेदरिकेन हाकुवंत केलस मारता इद्रा अन्नुवंत ओंदु प्रश्ने इदे अदर जोतेगे यारु अदु अन्नुवंत प्रश्ने कूड़ा इरुवंतदु हुडुगरन्न मुंदे बिट्टु काल माडिसि हत्यगे प्लान अन्न माड्लागित्त काल माडिसि बोब्बंटियागिद्दन्न खचितपडिसिकोंडु कोले माड्लागिदेया ई बग्गे इंचिंचु माहितियन्न कले हाक्ता इद्दारे पोलीस याव रीतियागि प्रवीण कोले नडेदिदे यार स्केच हाकू यीतिया प्लान बेदरिके करे बर्ता अंत आेदरिके करतावर यार बु कचारण अदर जो साकु तनिखेनता इन प्रवीण के करे बंदल आल परशील यार करयना यहा कारणकोस्कर करयना हत्योस्कर करयना ಮಾಡ್ಲಾಗ್ತಾ ಜೀವ ಬೆದರಿಕೆ ಇತ್ತ ಕೊಲೆ ಮಾಡ್ಲಿಕ್ಕೂ ಮುಂಚೆ ಇದೆಲ್ಲದರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಪೊಲೀಸರು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಂಜು ಪ್ರವೀಣ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ತೀವ್ರಗೊಂಡಿದೆ ಇದರಲ್ಲಿ ಮೇನ್ ಆಗಿ ಪ್ರವೀಣ್ ಗೆ ಬಂದಿದ್ದಂತ ಕಾಲ್ಸ್ ಗಳನ್ನು ಕೂಡ ಪರಿಶೀಲನೆ ಮಾಡ್ಲಾಗ್ತಾ ಇದೆ ಅವರಿಗೆ ಬೆದರಿಕೆ ಇತ್ತು ಅಂದ್ರೆ ಜೀವ ಬೆದರಿಕೆ ಇತ್ತು ಅಂತಾನೂ ಕೂಡ ಹೇಳಲಾಗ್ತಾ ಇರುವಂತ ಇದರ ಬಗ್ಗೆ ಏನು ಅಪ್ಡೇಟ್ ಸಿಗ್ತಾ ಇದೆ ಪ್ರತಿ ಖಂಡಿತವಾಗ್ಲೂ ಪ್ರವೀಣಿನ ಕೊಲೆಯ ಹಿಂದೆ ಯಾರ್ಯಾರು ಇದ್ದಾರೆ ಅನ್ನೋದು ಕೂಡ ಸಂಶಯ ಮೂಡಿಸ್ತಾ ಇರತಕ್ಕಂತದ್ದು ಆದ್ರೆ ಈವರೆಗೂ ಕೂಡ ಕೇವಲ ಇಬ್ಬರು ಅಂದ್ರೆ ಮೂರು ಜನ ಆರೋಪಿಗಳನ್ನು ಬಂಧನ ಮಾಡಿರತಕ್ಕಂತದ್ದು ಈ ಹಿಂದೆ ಅಲೋಕ್ ಕುಮಾರ್ ಹಾಗೂ ಪುತ್ತೂರು ಎಸ್ಪಿ ಹೇಳಿದ ಹಾಗೆ ಪ್ರವೀಣ್ಗೆ ಈಗಾಗಲೇ ಬೆದರಿಕೆ ಕರೆಗಳು ಬಂದಿದ್ದು ಸ್ವತಃ ಪ್ರವೀಣ್ ಒಬ್ಬ ಪಿಸಿ ಅಂತ ಹೇಳಿದಾಗ ಪಿಸಿ ಅದನ್ನ ನೆಗ್ಲೆಕ್ಟ್ ಮಾಡಿ ಅದನ್ನ ಮತ್ತೆ ವಾಪಸ್ ಕಳಿಸಿದ್ದ ಅದನ್ನ ಅಂದ್ರೆ ಕಾನ್ಸ್ಟೇಬಲ್ ನಾವು ವರ್ಗಾವಣೆ ಕೂಡ ಮಾಡಿದ್ವಿ ಅಂತ ಈ ಹಿಂದೆ ಕೂಡ ಅಧಿಕಾರಿಗಳು ಮಾಧ್ಯಮಗಳ ಮುಂದೆ ಹಂಚಿಕೊಂಡಿದ್ರು ಸದ್ಯಕ್ಕೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಪ್ರವೀಣ್ನ ಮೊಬೈಲ್ ಅನ್ನು ರಿಟ್ರೀವ್ ಮಾಡಕ್ಕೆ ಕೂಡ ಎಫ್ಎಸ್ಎಲ್ ಗೆ ಕಳಿಸುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರತಕ್ಕಂತದ್ದು ಜೊತೆಗೆ ಕಾಲ್ಸ್ ಗಳು ಯಾರ್ಯಾರು ಸಂಪೂರ್ಣವಾಗಿ ಆತನಿಗೆ ಕಾಲ್ ಕಟ್ ಮಾಡಿದ್ರು ಕೂಡ ಕಾಲ್ಸ್ ಮೇಲೆ ಕಾಲ್ ಸುರಿಮಳೆಗಳೇ ಪ್ರವೀಣ್ನ ಮೊಬೈಲ್ ಗೆ ಬರ್ತಾ ಇತ್ತು ಯಾರ ಕಾಲ್ ಅನ್ನು ಮಾಡಿದ್ರು ಯಾಕೆ ಅವನನ್ನ ಬೇರೆ ಕಡೆಗೆ ಕರ್ಕೊಂಡು ಬಂದ್ರು ಜೊತೆಗೆ ಹತ್ಯೆ ಮಾಡುವಂತವರು ಚಿಕನ್ ಅಂಗಡಿಯಲ್ಲಿ ಯಾರು ಇಲ್ಲ ಅಂತ ಹೇಳಿದಾಗ ಆ ಪ್ರವೀಣ್ನನ್ನ ಏಕೆ ಟಾರ್ಗೆಟ್ ಮಾಡಿದ್ರು ಕಂಪ್ಲೀಟ್ ಆಗಿ ಒಂದು ಮಾಹಿತಿಗಳನ್ನ ಕೂಡ ಪೊಲೀಸರು ಕಲೆ ಹಾಕ್ತಾ ಇರೋದು ಮತ್ತೆ ಹುಡುಗರು ಮೊಬೈಲ್ ಅಲ್ಲಿ ಎಷ್ಟು ಸಲಿ ಕಾಲ್ ಅಂದ್ರೆ ಎಷ್ಟು ಸಲಿ ಕಾಲ್ ಮಾಡಿದ್ದಾರೆ ಅನ್ನೋದು ರಿಟ್ರೀವ್ ಅನ್ನು ಮಾಡ್ಲಿಕ್ಕೆ ಪೊಲೀಸರು ಈಗಾಗಲೇ ಮುಂದಾಗಿರತಕ್ಕಂತದ್ದು ಪ್ರವೀಣ್ನ ನಂಬರ್ ಗಳನ್ನ ಒಂದು ಐಟಿ ಸೆಲ್ ಗೆ ಕಳಿಸಿ ಸಾಕಷ್ಟು ಒಂದು ಮಾಹಿತಿಗಳು ಕಾಲ್ ಡೀಟೇಲ್ಸ್ ಆಗಿರಬಹುದು ಟೆಕ್ನಿಕಲ್ ಎವಿಡೆನ್ಸ್ ಮುಖಾಂತರ ಆತನನ್ನ ಪಡೆದಿರತಕ್ಕ ಅಂದ್ರೆ ಅವನು ಯಾರ್ಯಾರಿಗೆಲ್ಲ ಕಾಲ್ ಮಾಡಿದ್ರೆ ಆ ರೀತಿಯಾಗಿ ಮಾಹಿತಿಗಳನ್ನು ಕೂಡ ಪಡ್ಕೊಂಡಿರತಕ್ಕಂತದ್ದು ಸದ್ಯಕ್ಕೆ ಪ್ರವೀಣ್ನ ಕೊಲೆ ಆದ ನಂತರ ಯಾರೆಲ್ಲ ಆತನಿಗೆ ಮೊಬೈಲ್ ಗಳಲ್ಲಿ ಕಾಂಟ್ಯಾಕ್ಟ್ ಇದ್ದಾರೆ ಅಥವಾ ಈ ಹಿಂದೆ ಕೊಲೆ ಆಗೋಕಿನ ಮುಂಚೆ 10 ನಿಮಿಷದ ಮುಂಚೆ ಮತ್ತೆ ಅರ್ಧ ಗಂಟೆ ಮುಂಚೆ ಯಾರ್ಯಾರೆಲ್ಲ ಆತನಿಗೆ ಕಾಲ್ ಮಾಡಿದ್ರು ಅನ್ನೋ ರೀತಿಯಲ್ಲಿ ಕಂಪ್ಲೀಟ್ ಮಾಹಿತಿಗಳನ್ನು ಪಡ್ಕೊಂಡಿರತಕ್ಕಂತದ್ದು ಇಂದು ಅಥವಾ ನಾಳೆ ಏನೊಂದು ರಿಟ್ರೀವ್ ಆಗುವಂತ ಮಾಹಿತಿಗಳು ಎಸ್ಪಿ ಗೆ ಅಥವಾ ಅಲೋಕ್ ಕುಮಾರ್ ಅವರಿಗೆ ಮಾಹಿತಿಗಳು ಕೂಡ ಸೇರಲಿರತಕ್ಕಂತದ್ದು ಪೃಥ್ವಿ ಸಮಂಜು ಈಗ ಮೇನ್ ಆಗಿ ಒಂದಿಬ್ರು ಶಫಿಕ್ ಮತ್ತೆ ಇನ್ನೊಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದರಲ್ಲ ಅವರಿಬ್ರು ಪ್ರಮುಖರು ಅಂತ ಹೇಳಲಾಗ್ತಾ ಇದೆಯಲ್ಲ ಅದು ಸುಮ್ಮನೆ ತೋರಿಸ್ಲಿಕ್ಕೆ ಮಾತ್ರ ಅವರು ಪ್ರಮುಖರು ಅಂತ ಹೇಳಲಾಗ್ತಾ ಇದೆಯಾ ಈ ಪ್ರಕರಣದಲ್ಲಿ ಅಥವಾ ಬೇರೆ ಇನ್ಯಾರೋ ಇದಾರ ಇದರಲ್ಲಿ ಪೃಥ್ವಿ ಖಂಡಿತವಾಗ್ಲೂ ಶಫೀಕ್ ಹಾಗೂ ಇನ್ನೊಬ್ಬ ಏನಿದ್ದಾನೆ ಆತ A1 A2 ಆರೋಪಿಗಳೆಲ್ಲೂ ತೋರಿಸಲಿಲ್ಲ ಪೊಲೀಸರು ಯಾಕೆ ಅಂತ ಹೇಳಿದ್ರೆ ಈತರು ಆ ಕೊಲೆಗಳಲ್ಲಿ ಮಾಡಿರ್ತಕ್ಕಂತ ಆರೋಪಿಗಳಲ್ಲಿ ಇಬ್ಬರು ಆಗಿರ್ತಕ್ಕಂಥದ್ದು ಸದ್ಯಕ್ಕೆ A1 ಯಾರು ಅನ್ನೋದು ಈಗಲೂ ಕೂಡ ಡೌಟ್ ಆಗಿರ್ತಕ್ಕಂಥದ್ದು FIR ಅಲ್ಲೂ ಕೂಡ ಆ ಕಂಟೆಂಟ್ ಗಳಿಲ್ಲ ಯಾಕಂದ್ರೆ ಹೇಳಿದ್ರೆ ಕಂಪ್ಲೇಂಟ್ ಏನು ಐಡೆಂಟಿಫಿಕೇಶನ್ ಪೀರಿಯಡ್ ಆಗುತ್ತೆ ಇವರೇ ಮಾಡಿರೋದು ಯಾಕಂದ್ರೆ CM ಬರುವ ವೇಳೆಯಲ್ಲಿ ತರಾತುರಿಯಾಗಿ ಇಬ್ಬರನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಅಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಹೆಚ್ಚಿಗೆ ವಿಚಾರಣೆಯನ್ನು ಮಾಡಬಹುದಾಗಿತ್ತು ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಇದರಲ್ಲಿ ಕೇವಲ ಇಬ್ಬರು ಪಾತ್ರ ಇಲ್ಲ ಯಾಕಂದ್ರೆ ಎರಡು ಕಾರ್ಗಳಲ್ಲಿ ಬರ್ತಾರೆ ಹತ್ಯೆಯನ್ನ ಮಾಡ್ತಾರೆ ನಂತರ ಅಲ್ಲಿಂದ ಹೊರಡ್ತಾರೆ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗಿರತಕ್ಕಂತದ್ದು ಪೊಲೀಸರಿಗೆ ಯಾಕೆ ಅದನ್ನ ಕೊಲೆ ಮಾಡಿ ಕೇರಳದಿಂದ ಕರೆಸ್ತಾರೆ ಕೊಲೆ ಮಾಡ್ಲಿಕ್ಕೆ ಯಾರಿದ್ದಾರೆ ಇದರಿಂದ ಯಾಕಂತ ಹೇಳಿದ್ರೆ ಕಾಸರಗೋಡು ಏನ್ ಬಳ್ಳಾರಿಯಿಂದ ಸಮೀಪ ಇರೋದ್ರಿಂದ ಅಲ್ಲಿಂದ ಯಾಕೆ ಬಂದು ಪ್ರವೀಣನ ಸ್ಕೆಚ್ ಆಗ್ತಾರೆ ಈ ರೀತಿಯಾಗಿ ಪೊಲೀಸರ ತನಿಖೆ ಹಂತ ಹಂತವಾಗಿ ನಡೀತಾ ಇರತಕ್ಕಂಥದ್ದು ಈಗ ಅರೆಸ್ಟ್ ಏನ್ ಇಬ್ಬರು ಆಗಿದ್ದಾರೆ ಆ ಇಬ್ಬರು ಯುವಕರು A1 A2 ಕೂಡ ಅಲ್ಲ ಅವರ ಆರೋಪಿಗಳಲ್ಲಿ ಇಬ್ಬರು ಆಗಿದ್ದಾರೆ ಒಂದು ಕಾರಿನ ಚಾಲಕರಾಗಿರ್ಬೋದು ಅಥವಾ ಮಾಹಿತಿ ಕೊಟ್ಟಿರ್ತಕ್ಕಂಥ ಆಗಿರ್ಬೋದು ಆದ್ರೆ ಎಕ್ಸಾಕ್ಟ್ ಆಗಿ ಸ್ಕೆಚ್ ಅನ್ನು ಹಾಕಿರೋದು ಯಾರು ಇದಕ್ಕೆ ಯಾರಾದ್ರೂ ಫೈನಾನ್ಶಿಯಲ್ ಟರ್ಮ್ಸ್ ಅಲ್ಲಿ
ಯಾರಾದರೂ ಸಪೋರ್ಟ್ ಮಾಡಿದರಾ ಅಥವಾ ಇನ್ನ ಯಾರಾದರೂ ಇದರಿಂದ ಇದರ ಅನ್ನೋದು ಸಂಪೂರ್ಣವಾಗಿ ತನಿಖೆನ ಕೈಗೊಳ್ಳತಾ ಇದ್ದಾರೆ ಸದ್ಯಕ್ಕೆ ಇಬ್ಬರ ಆರೋಪಿಗಳನ್ನು ವಶಕ್ಕೆ ಪಡೆದು ಅಥವಾ ಅರೆಸ್ಟ್ ಮಾಡಿ ವಿಚಾರಣೆ ಕೂಡ ಮಾಡುತ್ತಿರತಕ್ಕಂತದ್ದು ಸದ್ಯಕ್ಕೆ ಪ್ರವೀಣಿನ ಹತ್ಯೆ ಕೇಸಲ್ಲಿ ಪೃಥ್ವಿ ಓಕೆ ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ